ಚಾಮರಾಜನಗರದಲ್ಲಿ ಕೆಂಡದ ಜಾತ್ರೆ ನಡೆದಿದೆ. ಸತ್ಯವತಿ ದೇವಿಯನ್ನು ಆರಾಧಿಸುವಂತಹ ಬಹುದೊಡ್ಡ ಮಹೋತ್ಸವ ಅದು. ದೇವತೆಗೆ ಕೆಂಡದ ನೈವೇದ್ಯದ ಮೂಲಕ ಹಬ್ಬ ಆಚರಿಸಲಾಗುತ್ತೆ. ಬಿಳಿ ಬಟ್ಟೆಯಲ್ಲಿ ಬೆಂಕಿ ಕೆಂಡವನ್ನು ತುಂಬಿಕೊಂಡು ನೈವೇದ್ಯವನ್ನು ಮಾಡಲಾಗುತ್ತೆ. ಬಾನಳ್ಳಿ ಗ್ರಾಮ ಸತ್ಯವತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇದನ್ನು ಆಚರಿಸಲಾಗುತ್ತೆ. ದೃಶ್ಯದಲ್ಲಿ ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಕೆಂಡದ ಪವಾಡ ಕಣ್ಣು ತುಂಬಿಕೊಂಡಿದ್ದಾರೆ ಸಾವಿರಾರು ಭಕ್ತ ಸಮೂಹ. ನೀವಲ್ಲಿ ನೋಡ್ತಾ ಇದ್ದೀರಿ, ಬಿಳಿ ಬಟ್ಟೆಯಲ್ಲಿ ಅಲ್ಲಿರುವಂಥ ಕೆಂಡವನ್ನು ತುಂಬಿಕೊಳ್ಳುವ ಒಂದು ಪದ್ಧತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಕೆಂಡ ಜಾತ್ರೆ ಅಂತ ಇದು ಬಹಳ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ದೇವಾಲಯದ ಮುಂದೆ ಕೆಂಡದ ರಾಶಿಯನ್ನು ಮಾಡಿ ನೈವೇದ್ಯ ಅರ್ಪಣೆಯನ್ನು ಮಾಡಲಾಗುತ್ತೆ. ಬಿಳಿ ಬಟ್ಟೆಗೆ ಹಾಕಿ ದೇವರಿಗೆ ನೈವೇದ್ಯ ಇಟ್ಟರೂ ಬಟ್ಟೆ ಸುಡೋದಿಲ್ಲ ಅನ್ನೋದು ಬಹಳ ವಿಶೇಷ. ಕೊಳಗದಲ್ಲಿ ಕೆಂಡ ತುಂಬಿ ಬಟ್ಟೆಗೆ ಹಾಕಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಶಕ್ತಿ ದೇವತೆ ಸತ್ಯವತಿಯ ಕೆಂಡದ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.